ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾ ಇದ್ದಾರೆ ಶಾಲೆ ಆರಂಭ ಆಗ್ತಾ ಇದೆ ಫೆಬ್ರವರಿ 22 ರಿಂದ 6 7 8 ತರಗತಿಗಳು ಇನ್ನು ಪ್ರಮುಖವಾಗಿ ಗಮನಿಸಬೇಕು ಬೆಂಗಳೂರು ಸಿಟಿ ಹಾಗೆ ಕೇರಳದ ಗಡಿ ಪ್ರದೇಶದಲ್ಲಿ ಇರುವಂತ ಶಾಲೆಗಳಲ್ಲಿ ಕೇವಲ 8 ರಿಂದ ಮಾತ್ರ ಆರಂಭ ಆಗುತ್ತೆ ಪ್ರತಿ ಬಾರಿ ಮೀಟಿಂಗ್ ನಲ್ಲಿ ಹೇಳುವಂತೆ ಈ ಬಾರಿಯೂ ಕೂಡ ಶಾಲೆಗೆ ಬರುವಂತ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯ ಇಲ್ಲ ಅನ್ನುವಂತ ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ ರಾಜ್ಯದ ಒಬ್ಬರು ಪ್ರಮುಖರಾಗಿದ್ದ ನಮ್ಮ ರಾಜ್ಯದ ಹಿರಿಯ ನ್ಯಾಯವಾದಿಗಳಾಗಿದ್ದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿದ್ದ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ್ದ ಜಾರ್ಖಂಡ್ ಮತ್ತೆ ಬಿಹಾರ್ ಎರಡು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದ ಮತ್ತೆ ರಾಜ್ಯಸಭೆಗೆ ಕರ್ನಾಟಕದಿಂದ ಎರಡು ಬಾರಿ ಆಯ್ಕೆಯಾಗಿದ್ದ ಬಹಳ ದೊಡ್ಡ ನ್ಯಾಯಾಂಗದಲ್ಲಿ ತಂದೆಯಾದ ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಂಡಿದ್ದ ನಮ್ಮ ನಾಡಿನ ಹಿರಿಯರಾದ ಮಾ ರಾಮಜೈಸ್ ಅವರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರಾಗಿದ್ದರು ವಿಶೇಷವಾಗಿ ನಾನು ತುರ್ತು ಪರಿಸ್ಥಿತಿಯಲ್ಲಿ ನನ್ನನ್ನು ಬಂಧನಕ್ಕೆ ಒಳಗೆ ಮಾಡಿದರು ನಾನು ಯಾವ ಪೊಲೀಸ್ ಸ್ಟೇಷನ್ ಇದ್ದೆ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಹುಡುಕಾಡ್ ಬಿಟ್ಟಿದ್ರು ನಮ್ಮ ತಾಯಿ ಆಗ ರಾಮಜೈಸ್ ಅವರು ಹೈಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿ ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಯಲು ಯಶಸ್ವಿಯಾಗಿದೆ ಅದ ನಂತರ ನನ್ನ ಜೈಲಿಗೆ ಹಾಕಿದ್ರು ನಾನು ಜೈಲಿಗೆ ರಾಮಜೈಸರು ಕೂಡ ಬಂಧಿಯಾಗಿ ಬಂದರು ಅವರ ನಿಧನಕ್ಕೆ ನನ್ನ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಮತ್ತೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರಾದ ಯಾವುದೇ ನ್ಯಾಯಾಂಗಕ್ಕೆ ಸಂಬಂಧ ವಿಚಾರ ಇದ್ದರೂ ಕೂಡ ನಮಗೊಂದು ಅವರು ರೆಫರೆನ್ಸ್ ಪಾಯಿಂಟ್ ಆಗಿದೆ ರಾಮಜೈಸ್ ಅವರ ನಿಧನದಿಂದ ಎಲ್ಲರೂ ಕೂಡ ನಮಗೆ ತುಂಬಾ ವೇದನೆ ಆಗಿದೆ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಇವತ್ತು ಸುಮಾರು 5ನೇ ಬಾರಿ ನಮ್ಮದು ಮತ್ತು ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿದು ಸಭೆ ಇವತ್ತು ನಡೆದಿದೆ ನವೆಂಬರ್ ಅಲ್ಲಿ ಒಂದು ಸಲ ನಡೆದಿತ್ತು ಡಿಸೆಂಬರ್ ಅಲ್ಲಿ ಎರಡು ಬಾರಿ ಜನವರಿಯಲ್ಲಿ ಒಂದು ಬಾರಿ ಇವತ್ತು 5ನೇ ಬಾರಿ ನಡೆದಿದೆ ನವೆಂಬರ್ ಅಲ್ಲಿ ನಮ್ಮದು ಸಭೆ ನಡೆಸಿ ನಾವು ಶಾಲೆಗಳನ್ನು ಪ್ರಾರಂಭ ಮಾಡೋದ್ರ ಬಗ್ಗೆ ಅವರ ಸಲಹೆನ ಕೇಳಿದಾಗ ಅವರು ಹೇಳಿದರು ಬೇಡ ಡಿಸೆಂಬರ್ ಅಲ್ಲಿ ತೀವ್ರ ಚಳಿಗಾಲ ಬರೋದ್ರಿಂದ ಮತ್ತೆ ಏನು ಸೆಕೆಂಡ್ ವೇವ್ ಬರೋ ಒಂದು ಸಾಧ್ಯತೆ ಇರೋದ್ರಿಂದ ನಾವು ಡಿಸೆಂಬರ್ ಅಲ್ಲಿ ಸೇರೋಣ ಅಂತ ಹೇಳಿದರು ಸೊ ಡಿಸೆಂಬರ್ ಅಲ್ಲಿ ನಾವು ಸೇರಿದಾಗ ಅವರ ಒಂದು ಶಿಫಾರಸಿನ ಮೇರೆಗೆ ಜನವರಿ 1ನೇ ತಾರೀಕಿನಿಂದ ರಾಜ್ಯದಲ್ಲಿ SSLC ಮತ್ತು 2ನೇ PUC ತರಗತಿಗಳನ್ನ ಅರ್ಧ ದಿನದ ಮಟ್ಟಿಗೆ ನಾವು ಪ್ರಾರಂಭ ಮಾಡಿದ್ವಿ ಅದಾದಮೇಲೆ ಕಳೆದ ಫೆಬ್ರವರಿ 1ನೇ ತಾರೀಕಿನಿಂದ 9 10 11 12 ಈ ತರಗತಿಗಳನ್ನ ಪೂರ್ಣಾವಧಿ ನಾವು ಪ್ರಾರಂಭ ಮಾಡಿದ್ವಿ ಮತ್ತೆ ಈ 4 ತರಗತಿಗಳಲ್ಲಿ ಬಹಳ ಒಳ್ಳೆ ಹಾಜರಾತಿ ಇವತ್ತು ಇದೆ ಶೇಕಡ 70ಕ್ಕಿಂತ ಜಾಸ್ತಿ ಹಾಜರಾತಿ ಇದೆ ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾರಿಗೂ ಕೂಡ ಕ್ಲಾಸ್ಗೆ ಅಟೆಂಡ್ ಮಾಡೋದು ಕಂಪಲ್ಸರಿ ಅಂತ ಮಾಡಿಲ್ಲ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಇಟ್ ಈಸ್ ವಾಲಂಟರಿ ಬರುವಾಗ ಅವರ ತಂದೆ ತಾಯಿದು ಒಪ್ಪಿಗೆ ಪತ್ರ ತೊಗೊಂಡ್ಬರಬೇಕು ಅಂತ ಕೂಡ ನಾವೆಲ್ಲ ಒಂದಷ್ಟು ಕಂಡೀಷನ್ಸ್ನ ಹಾಕಿದ್ದೀವಿ ಜೊತೆಗೆ 6 7 8 9 6 7 8 ಈ ತರಗತಿಗಳಿಗೆ ವಿದ್ಯಾಗಮವನ್ನು ಕೂಡ ನಡೆಸಿಕೊಂಡು ನಾವು ಬಂದಿದ್ದೀವಿ ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಬಲವಾದ ಬೇಡಿಕೆ ಇರೋದು 1ನೇ ತಾರೀಕಿನಿಂದ 1ನೇ ತರಗತಿಯಿಂದ ಎಲ್ಲ ಶಾಲೆಗಳಲ್ಲೂ ಕೂಡ
ಚಟುವಟಿಕೆ ಪ್ರಾರಂಭ ಆಗಬೇಕು, ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದನ್ನ ಪೋಷಕರು ಕೇಳ್ತಾ ಇದ್ದಾರೆ, ಎಸ್ ಡಿ ಎಂ ಸಿ ಸದಸ್ಯರು ಕೇಳ್ತಾ ಇದ್ದಾರೆ. ಸಮಾಜದಲ್ಲಿ ಯಾರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ಆಸ್ಥೆ ಇದೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದವರು ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಸುಮಾರು 5-6 ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ, ಕರ್ನಾಟಕ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರಾಖಂಡ್, ಬೇರೆ ಬೇರೆ ರಾಜ್ಯಗಳು, ಅಲ್ಲೆಲ್ಲನೂ ಕೂಡ ಸ್ಟಡಿ ಮಾಡಿ ಶಾಲೆಗಳು ಇಲ್ಲದೇ ಇರೋದ್ರಿಂದ ಆ ಮಕ್ಕಳ ಮೇಲೆ ಏನು ಪರಿಣಾಮ ಬೀರಿದೆ, ವಿಶೇಷವಾಗಿ ಗಣಿತ, ಗಣಿತದಲ್ಲಿ 92% ಅವರು ಸರ್ವೆ ಮಾಡಿರೋ ಒಂದು ಅಂಕೆ ಪ್ರಕಾರ 92% ಮಕ್ಕಳು ಈ ಗಣಿತದ ಬಹಳಷ್ಟು ಪಾಠಗಳನ್ನ ಅವರು ಮರೆತು ಬಿಟ್ಟಿದ್ದಾರೆ. ಮಗ್ಗಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, 80%ಕ್ಕಿಂತ ಹೆಚ್ಚು ಮಕ್ಕಳು ಅಕ್ಷರಗಳನ್ನ ಮರ್ತಿದ್ದಾರೆ. ಇದೊಂಥರ ಭಾಳ ಆತಂಕಕಾರಿ ವಿಚಾರ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಹೇಳಿದೆ. ಇದ್ರ ಜೊತೆಗೆ CBSE ಅವರು ಒಂದು ಸುತ್ತೋಲೆಯನ್ನು ಆದೇಶ ಹೊರಡಿಸಿದ್ದಾರೆ. 1 ತಾರೀಕಿಂದ 2021-22 ಅಂದರೆ ಬರುವ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ 1 ತಾರೀಕಿಂದ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡೋ ಸಾಧ್ಯತೆ ಬಗ್ಗೆ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿದ್ದೀವಿ ನಾವು. ಈಗಿರೋ ರೀತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಶೈಕ್ಷಣಿಕ ಚಟುವಟಿಕೆ ಯಾವ ರೀತಿ ಇದೆ ಅನ್ನೋದೊಂದು ಮಾತನ್ನ ಅವರೇ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ದೆಹಲಿನಲ್ಲಿ 9ನೇ ತರಗತಿಗಿಂತ ಮೇಲ್ಗಡೆ 9, 10, 11, 12 ಕ್ಲಾಸಸ್ ನಡೀತಾ ಇದೆ. ಕೇರಳ 10th and above 10ನೇ ತರಗತಿ ಮತ್ತು ಮೇಲ್ಭಾಗದ್ದು ಮೇಲಿನ ತರಗತಿಗಳು. ಒರಿಸ್ಸಾದಲ್ಲಿ 9ರಿಂದ ಮೇಲ್ಗಡೆ 9th, 10th, 11th, 12 ಹರಿಯಾಣದಲ್ಲಿ 6th and above 6ನೇ ತರಗತಿಗಿಂತ ಮೇಲಕ್ಕೆ ಎಲ್ಲ ತರಗತಿಗಳು ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ 5ನೇ ತರಗತಿಗಿಂತ ಮೇಲೆ ನಡೀತಾ ಇದೆ. ಪಂಜಾಬ್ ರಾಜ್ಯದಲ್ಲಿ 1ನೇ ತರಗತಿಯಿಂದ ತರಗತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಅವರು ಕೊಟ್ಟ ಒಂದು ವಿವರ. ಸಾಕಷ್ಟು ದೀರ್ಘ ಚರ್ಚೆ ಆಯಿತು. ಈಗ ಕೇರಳದಲ್ಲಿ ಏನು ಸಮಸ್ಯೆ ಪ್ರಾರಂಭ ಹೊಸದಾಗಿ ಆಗಿದೆ, ಅಲ್ಲಿಂದ ಸೋಂಕು ಬರ್ತಾ ಇದೆ ಅನ್ನುವ ಒಂದಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಬೆಂಗಳೂರಿನಲ್ಲೇ 2 ಅಪಾರ್ಟ್ಮೆಂಟನ್ನು ಇವತ್ತು ಅದು ಸೋಂಕಿನ ಕೂಡಿದ್ದ ಅಪಾರ್ಟ್ಮೆಂಟ್ ಅಂತವನು ಕೂಡ ಬಂದಿದೆ. ಒಂದು ನರ್ಸಿಂಗ್ ಕಾಲೇಜಲ್ಲಿ ಸೋಂಕು ಬಂದಿರೋದಿದೆ. ಸೊ ಒಂದೆಲ್ಲೋ 2ನೇ ಅಲೆ ಬರಬಹುದಾ ಅನ್ನೋ ಒಂದು ಪ್ರಸಂಗ ಈ ಕೇರಳದ ಸೋಂಕಿಂದ ಬಂದಿರೋದು. ಯಾಕೆ ನಮ್ಮ ರಾಜ್ಯನೂ ಕೂಡ ಕೇರಳದಿಂದ ಬಂದವ್ರ ಬಗ್ಗೆ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ ಎಲ್ಲನೂ ಕೂಡ ಸಿದ್ಧತೆ ನಡೆಸಿದೆ. ಅದೆಲ್ಲ ಚರ್ಚೆ ಮಾಡಿದ ಮೇಲೆ ಇವತ್ತು ನಾವು ಬೇರೆ ಬೇರೆ ರೀತಿ ಕೇಳ್ಕೊಂಡು ಎಲ್ಲಿ ಸೋಂಕು ಕಡಿಮೆ ಇದೆ ಅಲ್ಲಿ ನಾವು 1ನೇ ತರಗತಿಯಿಂದ ಶುರು ಮಾಡ್ತೀವಿ ನಾವು ಅಂತ ಎಲ್ಲನೂ ಕೂಡ ಅವರು ಈಗ ಅವ್ರು ಕೊಟ್ಟ ಶಿಫಾರಸು ಮೇಲೆ ಒಂದು ನಿರ್ಧಾರವನ್ನು ಇವತ್ತು ನಾವು ತಗೊಂಡಿರೋದನ್ನ ನಾನು ಪ್ರಕಟಿಸ್ತೀನಿ. 22ನೇ ತಾರೀಕು ಫೆಬ್ರವರಿಯಿಂದ ಫೆಬ್ರವರಿ 22ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲಿ ಏನು 9-10 ಶುರುವಾಗಿತ್ತು ಅದನ್ನು ಇನ್ನಷ್ಟು ವಿಸ್ತರಿಸಿ 6, 7, 8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ. 6th, 7th, 8 ಈಗಾಗಲೇ 9th, 10th ಇದೆ, 11th, 12th ಇದೆ. ಸೊ 6 to 8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವು ಅದನ್ನು ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ 22 ಫೆಬ್ರವರಿಯಿಂದ.
ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿಭಾಗದ ಪ್ರದೇಶಗಳಿಂದಿದೆ ನಾಟ್ ಡಿಸ್ಟ್ರಿಕ್ಟ್ಸ್ ಪ್ರದೇಶಗಳು ಅಟ್ಯಾಚ್ಡ್ ತಾಲೂಕು ಇರ್ಬೋದು ಅಟ್ಯಾಚ್ಡ್ ಊರಿರ್ಬೋದು ಅಲ್ಲಿ ಆರು ಏಳು ಶುರು ಮಾಡೋದಿಲ್ಲ ಕೇವಲ ಎಂಟನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇರುತ್ತೆ ಎಂಟನೇ ತರಗತಿಯಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಗ್ತಾ ಇದೆ ಕೇರಳದಿಂದ ಬರುವ ಕೇರಳ ಭಾಗದಿಂದ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತೆ ಶಿಕ್ಷಕ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು ಆ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ನಮ್ಮ ಈ ಕ್ಲಾಸಸ್ಗೆ ಬರೋಕ್ಕೆ ಅವಕಾಶ ಇರುತ್ತೆ ಮತ್ತೆ ಆಯಾ ಶಾಲೆಗಳಲ್ಲಿ ಇರುವ ಕೊಠಡಿಗಳ ಲಭ್ಯತೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದನ್ನು ಆಧರಿಸಿ ಆಯಾ ಶಾಲೆಗಳು ಸಣ್ಣ ಪುಟ್ಟ ಅದು ಅಡ್ಜಸ್ಟ್ಮೆಂಟು ಟೂ ಶಿಫ್ಟ್ಸಲ್ಲಿ ಮಾಡ್ತಾರೆ ಅವರು ಅದನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತೀವಿ ನಾವು ಎಗೈನ್ ಈ ಬಾರಿನೂ ಕೂಡ ಹಾಜರಾತಿ ಕಡ್ಡಾಯ ಇಲ್ಲ ದೇರ್ ಇಸ್ ನೋ ಕಂಪಲ್ಸರಿ ದೇರ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ